ಸೆಕ್ಸಿ ಮಾತ್ರ, ಗಾಡಿ ಅಂತೂ ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲದು. ತುಂಬ ಜನ ಕನ್ಫ್ಯೂಸಲ್ಲಿದ್ದಾರೆ, ಕ್ವಿಕ್ ಶಿಫ್ಟರ್ ಕೊಡ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದೀರಾ. ಕ್ವಿಕ್ ಶಿಫ್ಟರ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅವ್ರ 15 ಬಾಜೆಬಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ಬ್ಯಾಂಗ್ಳೂರ್ ವೀಲ್ಸ್. ನೋಡ್ತಾ ಇರ್ಬೋದು, ಇದೇ ನಮ್ಮ R15 ವರ್ಷನ್ 4. ಓಕೆ, ನೀವೇನು ನೋಡ್ತಾ ಇದ್ದೀರಾ, ಕಲರ್ ಇದೊಂದು ಈ ಥರ ಇರ್ಬೋದು. ಇನ್ನು ಬ್ಲೂ ನನಗೆ ಆಲ್ಮೋಸ್ಟ್ ನಂಗೆ ರೆಡ್ ತುಂಬ ಲೈಕ್ ಆಯಿತು ಬ್ಲೂಗಿಂತ. ಓಕೆ, ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ಬೆಂಗಳೂರು ವಿಲ್ಸ್. ಆ್ಯಂಡ್ ಇದು ವರ್ಷನ್ 3, ಇದು ರೆಡ್ ಕಲರ್ ವರ್ಷನ್ 3. ಆ್ಯಂಡ್ ಇದು FZ ನ್ಯೂ ಮಾಡಲ್ ಇದು. ಓಕೆ, ನಾನು ಇವಾಗ ನಿಮಗೆ ವರ್ಷನ್ 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದ್ರ ಫೀಚರ್ಸ್ ಏನಿದೆ ಆ್ಯಂಡ್ ಇದ್ರ ಅಪ್ಡೇಟ್ಸ್ ಏನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮ್ಗೆ ನೋಡ್ತಾ ಇರ್ಬೋದು, ರೆಡ್ ಕಲರಲ್ಲಿ ಇದೆ ಗಾಡಿ, ಬಂದು ಮೆಟಾಲಿಕ್ ರೆಡ್ ಇದು. ಓಕೆ, ಫ್ರಂಟು ನೀವೇನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ R1 ಥರ ಇದೆ, R1M ಥರ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಚೇಂಜ್ ಇದೆ. ನಮ್ಮ ವರ್ಷನ್ 3ಗಿಂತ ವರ್ಷನ್ 4 ತುಂಬ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ನೀವೊಂದು ಸ್ಟಿಕ್ಕರ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಸ್ಟಿಕ್ಕರಲ್ಲಿ R15 ಅಂತ ಕೊಟ್ಟು, ವರ್ಷನ್ ಅನ್ನೋದೊಂದು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟು, 4.0 ಅನ್ನೋದು ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇನ್ನು ಸೈಡಿಗೆ ಕೂಡ ಸ್ಟಿಕ್ಕರು ಅಷ್ಟೇ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಫ್ರಂಟ್ ಸೈಡು ಅಷ್ಟೇ ಒಂಥರ ಡಿಸೈನಾಗಿ ಕೊಟ್ಟು, R15 ಅನ್ನೋದನ್ನು ಸ್ಮಾಲಾಗಿ ಒಂದು ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಲೈಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆ ಲೈಟ್ ಬಂದು ನಿಮಗೆ ಕಂಪ್ಲೀಟ್ LED ಲೈಟ್ ಸಿಗುತ್ತೆ. ಓಕೆ, ಲೆಫ್ಟ್ ಸೈಡು ರೈಟ್ ಸೈಡ್ ನಿಮ್ಗೆ ಕಂಪ್ಲೀಟ್ LED ಬರುತ್ತೆ. ಆ್ಯಂಡ್ ನಿಮಗೆ ಫಾರ್ಕ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಫಾರ್ಕ್ ಕೊಟ್ಟಿದ್ದಾರೆ. ಬಟ್ ನೀವು ಬೇರೆ ಗಾಡಿಗಳಿಗೆಲ್ಲ ಆ್ಯಂಡ್ ಬೇರೆ ವರ್ಷನ್ ಗಾಡಿಗಳನ್ನ ಇರ್ಬೋದು ಆ್ಯಂಡ್ ಅದರ್ಸ್ ಕಂಪ್ನಿಗಳಿರ್ಬೋದು, ಸೊ ಯಾವುದು HD ಫಾರ್ಕ್ ಕೊಟ್ಟಿರಲಿಲ್ಲ ರೀಸೆಂಟ್ಲಿ. 220 ಆ್ಯಂಡ್ NSO ಇದಕ್ಕೆಲ್ಲ HD ಫಾರ್ಕ್ ಕೊಡ್ತಾ ಇಲ್ಲ. ಸೊ ಯಾಕೆ ಏನು ಮಾಡ್ತಾರೆ ಅಂತಂದರೆ, ಗೋಲ್ಡ್ ಫಾರ್ಕ್ ಮಾಡ್ಸೋಕ್ಕೆ, ಸೊ USD ಫಾರ್ಕ್ ಸಿಗಲ್ಲ ಅಂದ್ಬಿಟ್ಟು ಎಲ್ಲ ಇವಾಗ ಗೋಲ್ಡ್ ರ್ಯಾಪ್ ಮಾಡ್ಸೋಕ್ಕೆ ಇದು ಮಾಡ್ತಾರೆ. ಸೊ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಲೋಗೋ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಯಮಹಾ ಲೋಗೋ ಬಂದು ಇದೊಂಥರ ಪ್ಲಾಸ್ಟಿಕ್, ಐ ಥಿಂಕ್ ಪ್ಲಾಸ್ಟಿಕ್ ಅಲ್ಯೂಮಿನಿಯಮ್ ಗೊತ್ತಿಲ್ಲ, ಐ ಥಿಂಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೊಂದು ಲೋಗೋ ಬಂದು ಡಿಸೈನ್ ಆಗಿ ಒಂದು ಸ್ಟ್ರಾಂಗ್ ಆಗಿದೆ. ಓಕೆ, ಆ್ಯಂಡ್ ನೀವು ಬ್ಯಾಕ್ ಸೈಡ್ ಸ್ಟಿಕ್ಕರು ಕೂಡ ನೋಡ್ಬೋದು, ಬ್ಯಾಕ್ ಸೈಡ್ ಸ್ಟಿಕ್ಕರ್ ಬಂದು ನಿಮಗೆ ರೆಡ್ ಆ್ಯಂಡ್ ಯೆಲ್ಲೋದಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ನೀವು TiltED ನೋಡ್ಬೋದು, TiltED ಬಂದು ನಿಮಗೆ ಸೇಮ್ V3 ಥರ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ನೀವು ಕಂಪ್ಲೀಟ್ ಚೇಂಜ್ ಇರ್ಬೋದು, ಎಲ್ಲ ಥರ ಲುಕ್ಕೆಲ್ಲ ಕದ್ದರ ಕೊಟ್ಟಿದ್ದಾರೆ, ಮಾತ್ರ ಮಾತಾಡೋಂಗೆ ಇಲ್ಲ ಅದ್ರ ಬಗ್ಗೆ ಬಿಡಿ. ಆ್ಯಂಡ್ ನಿಮಗೆ ABS ಬಗ್ಗೆ ಹೇಳಬೇಕು ಅಂತಂದರೆ, ಇದು ಡ್ಯುಯಲ್ ಚಾನಲ್ ABS ಬರುತ್ತೆ. ABS ಏನಕ್ಕೆ ಅಂತಂದರೆ, ನಿಮಗೆ ಆಲ್ಮೋಸ್ಟು ಇವಾಗ ಬ್ರೇಕಿಂಗ್ ಕಂಟ್ರೋಲ್ ಇರ್ಬೋದು ಆ್ಯಂಡ್ ಸ್ಕಿಡ್ ಅವಾಯ್ಡ್ ಮಾಡೋಕ್ಕೆ ಇದಕ್ಕೆ ಇದು ಯೂಸ್ ಆಗುತ್ತೆ. ABS ಬಂದು ನಿಮಗೆ ಸ್ಕಿಡ್ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಬ್ರೇಕ್ ಕಂಟ್ರೋಲ್ ಇರ್ಬೋದು, ಸ್ಪೀಡಲ್ಲಿದ್ದಾಗ ನಿಮಗೆ ABS ಆನ್ ಆಗುತ್ತೆ. ಇನ್ನು ಇಷ್ಟು ಫೀಚರ್ಗಳು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಇನ್ನು ನೀವು ಮೀಟರ್ ನೋಡಬೇಕು ಅಂತಂದರೆ, ನೋಡಿ ನಿಮ್ಗೆ ಕಂಪ್ಲೀಟ್ LEDಯಲ್ಲಿ ಬರುತ್ತೆ ನಿಮಗೆ. ಓಕೆ, ಬಟ್ ಇದು ಆಫ್ ಆಗಿದೆ, ಬಟ್ ಇದಕ್ಕೆ ಬ್ಯಾಟ್ರಿ ಇನ್ಸ್ಟಾಲೇಷನ್ ಮಾಡಿಲ್ಲ, ಆಫಲ್ಲಿದೆ. ಸೊ ನಾನು ಅದನ್ನು ಆನ್ ಮಾಡಿ ತೋರಿಸೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ LEDಯಲ್ಲಿ ಬರುತ್ತೆ, ಒಂಥರ ಲುಕ್ ಒಂಥರ ಡಿಸೈನ್ ಆಗಿ ಒಂಥರ ಚೆನ್ನಾಗಿದೆ. ನೀವು ಇನ್ನೂ ಕಾಲ್ ಆಪ್ಷನ್ ಇರ್ಬೋದು, ಮೆಸೇಜ್ ಆಪ್ಷನ್ ಇರ್ಬೋದು, ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಡಿಸ್ಪ್ಲೇಲಿ ಬರುತ್ತೆ, ಬ್ಲಿಂಕ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇದಕ್ಕೆ ಅಂತಲೇ ನಿಮಗೆ ಸಪ್ರೇಟ್ ಒಂದು Y Connect ಅಂತ ಆ್ಯಪ್ ಬಿಟ್ಟಿದ್ದಾರೆ. ಆ Y Connect ಆ್ಯಪ್ ಏನಕ್ಕೆ ಅಂತಂದರೆ, ಇದು ನೀವು ಏನೇನು ಅಪ್ಡೇಟ್ ಎಲ್ಲ ನಿಮ್ಮ ಕಂಪ್ಲೀಟ್ ಅಪ್ಡೇಟ್ ಎಲ್ಲ ನಿಮಗೆ ಮೊಬೈಲಲ್ಲೇ ತೋರಿಸುತ್ತೆ. ಓಕೆ, ಪೆಟ್ರೋಲಿಂದ ಹಿಡಿದು ಆ್ಯಂಡ್ ನೀವು ಗಾಡಿ ಪಾರ್ಕಿಂಗ್ ಮಾಡಿರೋದು ಆ್ಯಂಡ್ ನೀವು ಗಾಡಿ ಏನೇನು ಸರ್ವಿಸ್ ಮಾಡಿಸಿದ್ದೀರಾ, ಮೈಲೇಜು ಕಂಪ್ಲೀಟ್ ನಿಮಗೆ ಆ್ಯಪಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಓಕೆ, ನಿಮ್ಮ ಗಾಡಿ ಏನು ಏನಿದೆ ಅದು ಕಂಪ್ಲೀಟ್ ನಿಮಗೆ ನಿಮ್ಮ ಮೊಬೈಲಲ್ಲಿ Y Connect ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ. ಓಕೆ, ಇಷ್ಟು ನಿಮಗೆ ಈ ಥರ ಡಿಸೈನ್ ಆಗಿ ಒಂದು ಆ್ಯಪ್ ಅಂತ ಬಿಟ್ಟು ಈ ಥರ ಒಂದು ಡಿಸ್ಪ್ಲೇ ಕೊಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ ಓಕೆ, ನೀವಿನ ಕಲರ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆ 3 ವೇರಿಯಂಟ್ ಕಲರ್ ಬರುತ್ತೆ. ಒಂದು ಫಸ್ಟ್ ಬಂದು ನೀವು ನೋಡ್ತಾ ಇರೋ ಕಲರ್ ಬಂದು ಇದು ಮೆಟಾಲಿಕ್ ರೆಡ್ ಇರ್ಬೋದು ಆ್ಯಂಡ್ ಡಾರ್ಕ್ ನೈಟ್ ಇರ್ಬೋದು ಆ್ಯಂಡ್ ರೇಸಿಂಗ್ ಬ್ಲೂ, ಇಷ್ಟು 3 ಕಲರ್ ಕೊಟ್ಟಿದ್ದಾರೆ. ಇದು ಒಂದು ಮೆಟಾಲಿಕ್ ರೆಡ್. ಓಕೆ, ನೀವು ಇನ್ನು ಕ್ವಿಕ್ ಶಿಫ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದಕ್ಕೆ ಕ್ವಿಕ್ ಶಿಫ್ಟರ್ ಇಲ್ಲ.
ಓಕೆ ಕ್ವಿಕ್ ಶಿಫ್ಟ್ ಅವ್ರು ಬೇಕು ಅಂತಂದರೆ ನೀವು ಕೂಡ ಇನ್ಸ್ಟಾಲೇಷನ್ ಕೂಡ ಮಾಡಿಸ್ಕೊಬೋದು, ಅದಕ್ಕೂ ಬೇರೆ ನಿಮಗೆ ಆಪ್ಷನ್ ಇದೆ. ಆ್ಯಂಡ್ ನಿಮಗೆ ರೆಡ್ ಸಾರಿ ಬ್ಲೂ ಕಲರಲ್ಲಿ ನಿಮಗೆ ಮೋಸ್ಟ್ಲಿ ಕ್ವಿಕ್ ಶಿಫ್ಟರ್ ಬರ್ಬೋದು ಅಂದ್ಕೊತೀನಿ. ಬೇಕಾದ್ರೆ ಇದಕ್ಕೂ ಕೂಡ ಇನ್ಸ್ಟಾಲೇಷನ್ ಮಾಡಿಸ್ಕೊಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಹಂಗೆ ಪರ್ಚೇಸ್ ಮಾಡ್ತೀನಿ ಬ್ರೋ ಅಂತಂದರೆ ಪರ್ಚೇಸ್ ಮಾಡ್ಬೋದು. ಓಕೆ ಓಕೆ ನೀವಿನ್ನು ಸೈಡು ಶೀಲ್ಡ್ ನೋಡ್ತಾ ಇರ್ಬೋದು. ಸೈಡ್ ಶೀಲ್ಡ್ ಬಂದು ಇದರಲ್ಲಿ ನಿಮಗೆ ನಮ್ಮ ಸ್ಪೇಸ್ ಇತ್ತು, ಬಟ್ ಇದರಲ್ಲಿ ಸ್ಪೇಸ್ ಇಲ್ಲ. ಓಕೆ ಕಂಪ್ಲೀಟ್ ನಿಮ್ಗೆ ಬ್ಲ್ಯಾಕ್ ಕಲರಲ್ಲಿ ಒಂದು ಮಾಸ್ಕ್ ಕೊಟ್ಟಿದ್ದಾರೆ. ನಿಮಗಿನ್ನ ಮೀಟರ್ ಹತ್ರ ಇರೋ ಸ್ವಿಚ್ಗಳ ಬಗ್ಗೆ ಹೇಳಬೇಕು ಅಂದರೆ ಹ್ಯಾಂಡಲ್ ಬಾರ್ ಹತ್ರ ಇನ್ನು ಪವರ್ ಇರ್ಬೋದು, ಇನ್ನು ಹೆಡ್ಲೈಟ್ ಸ್ವಿಚ್ ಇರ್ಬೋದು, ಕಂಪ್ಲೀಟ್ ನಿಮಗೆ ಚೇಂಜ್ ಇದೆ. ನೀವು ನೋಡ್ತಾ ಇರ್ಬೋದು ಈ ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಬಂದಿದೆ. ಆ್ಯಂಡ್ ನಮಗೆ ಲೆಫ್ಟ್ ಸೈಡಲ್ಲಿ ಏನು ಕಂಪ್ಲೀಟ್ ಏನು V3 ಏನಿದೆ ಕಂಪ್ಲೀಟ್ ಅದೇ ಥರ ಇದೆ, ಬಟ್ ರೈಟ್ ಸೈಡಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆನ್ ಆ್ಯಂಡ್ ಆಫ್ ಇರ್ಬೋದು ಆ್ಯಂಡ್ ಪವರ್ ಬಟನ್ ಇರ್ಬೋದು. ಸೊ ಈ ಥರ ನಿಮಗೆ ವೆರೈಟಿ ವೆರೈಟಿ ಕೊಟ್ಟಿದ್ದಾರೆ. ಈ ಸ್ವಿಚ್ ಬಂದು ಇನ್ಫೋ ಆ್ಯಂಡ್ ಟ್ರಿಪ್ ಅಂತ ಇದೆ. ಈ ಸ್ವಿಚ್ ಬಂದು ನಿಮಗೆ ಪವರು, ರನ್ನು ಆ್ಯಂಡ್ ಸ್ಟಾಪ್ ಅಂತ ಇದೆ. ಓಕೆ ನೋಡ್ತಾ ಇರ್ಬೋದು ಇಷ್ಟು ಫೀಚರ್ ಇದೆ ಇದರಲ್ಲಿ. ಓಕೆ ನಿಮಗಿನ್ನ ಸ್ವಿಂಗಾರಮ್ ಬಗ್ಗೆ ಹೇಳಬೇಕು ಅಂದರೆ ಸ್ವಿಂಗಾರಮ್ ಬಂದು ಇದು ಬ್ಲ್ಯಾಕ್ ಕಲರು, ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ನಿಮಗೆ ಶೈನಿಂಗ್ ಥರ ಲೈಕ್ ಮೆಟಾಲಿಕಲ್ಲಿ ಕೊಟ್ಟಿದ್ದಾರೆ. ಓಕೆ ನಿಮಗಿನ್ನ ಟ್ಯಾಂಕ್ ಶೀಲ್ಡ್ ಬಗ್ಗೆ ಹೇಳಬೇಕು ಅಂತಂದರೆ ಟ್ಯಾಂಕ್ ಶೀಲ್ಡ್ ಬಂದು ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ನಮ್ಮ V3ಲಿ ಏನಿತ್ತು ಬಟ್ ಇದರಲ್ಲಿ ತುಂಬ ಚೇಂಜಸ್ ಇದೆ. V3ಲಿ ಸ್ವಲ್ಪ ಕಂಪ್ಲೇಂಟ್ ಬರ್ತಿತ್ತು ಯಾವ ಥರ ಅಂತಂದರೆ ಲೈಕ್ ಪ್ರೆಸ್ ಆದರೆ ಓಪನ್ ಆಗ್ತಿತ್ತು. ಸೊ ಇದಕ್ಕೆ ಅಷ್ಟೊಂದು ನಿಮಗೆ ತುಂಬ ಟೈಟಾಗಿದೆ, ಗ್ರಿಪ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ ನಿಮಗೆ ಟ್ಯಾಂಕ್ ಶೀಲ್ಡ್ ಬಂದು. ಓಕೆ ನೀವು ನೋಡ್ತಾ ಇರ್ಬೋದು ಇಷ್ಟು ನಮ್ಮ V4ಅಲ್ಲಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಓಕೆ ನಿಮಗೆ ಮೈನ್ ಪಾಯಿಂಟ್ ಬಂದು ನಿಮಗೆ ಪ್ರೈಸು, ಪ್ರೈಸ್ ಬಂದು ನೀವು ನೋಡ್ತಾ ಇರ್ಬೋದು 260,352 ಕೊಟ್ಟಿದ್ದಾರೆ. ಈ ಪ್ರೈಸ್ ಬಂದು ಮೆಟಾಲಿಕ್ ರೆಡ್ಡಿಗೆ ಮಾತ್ರ. ಓಕೆ ನಿಮಗಿನ್ನ ರೇಸಿಂಗ್ ಬ್ಲೂ ಇರ್ಬೋದು ಆ್ಯಂಡ್ ಡಾರ್ಕ್ ನೈಟ್ ಇರ್ಬೋದು, ಡಾರ್ಕ್ ನೈಟಲ್ಲೆಲ್ಲ ಸಮಥಿಂಗ್ ನಿಮಗೆ ಕಲರಲ್ಲಿ ಡಿಪೆಂಡ್ ಆಗುತ್ತೆ. ನಿಮಗೆ ರೇಸಿಂಗ್ ಬ್ಲೂ ಬಂದು ನಿಮಗೆ 222,000 ಸಮಥಿಂಗ್ ಬರ್ಬೋದು. ಇನ್ನು ಡಾರ್ಕ್ ನೈಟ್ ಕಡೆ ಹೋಗ್ತೀನಿ ಅಂತಂದರೆ ಅದ್ರ ಪ್ರೈಸು ಸಮಥಿಂಗ್ ಎಲ್ಲ ವೇರಿಯಬಲ್ ಇದೆ. ಓಕೆ ನಿಮ್ಗೆ ಏನೋ ಬೇಕಾದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರ್ಬೋದು ಆ್ಯಂಡ್ ಬೇರೆ ಥರ ನಿಮಗೆ ಕ್ರ್ಯಾಶ್ ಗಾರ್ಡ್ ಇರ್ಬೋದು, ಶೀಟ್ ಗಾರ್ಡ್ ಇರ್ಬೋದು. ಸೊ ಈ ಥರ ಪ್ರೊಟೆಕ್ಟ್ ಎಲ್ಲ ನಿಮಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಓಕೆ ನಿಮ್ಗೆ ಈ ಥರ ಇಷ್ಟು ಫೀಚರ್ಸ್ಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಬಟ್ ಗಾಡಿ ಮಾತ್ರ ತುಂಬ ಕ್ರೇಜಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಲೋಗೋಯಿಂದ ಹಿಡಿದು ಆ್ಯಂಡ್ ಟ್ಯಾಂಕ್ ಕಲರ್ ಇರ್ಬೋದು, ಶೀಲ್ಡ್ ಇರ್ಬೋದು ಆ್ಯಂಡ್ ಸೀಟ್ ಕವರ್ ಇರ್ಬೋದು ಆ್ಯಂಡ್ ಬ್ಯಾಕ್ ಸೈಡ್ ಟಿಲ್ಟೆಡ್ ಇರ್ಬೋದು, LED ಲೈಟ್ ಇರ್ಬೋದು, ಕಂಪ್ಲೀಟ್ ಎಲ್ಲ ಒಂಥರ ಲುಕ್ಕಾಗಿ ಕೊಟ್ಟಿದ್ದಾರೆ. ನೀವು ನಂಬರ್ ಪ್ಲೇಟ್ ಹಾಕೋ ಪೋರ್ಷನ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ ಓಕೆ ನಿಮಗೆ ಟೈರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಟೈರ್ ಬಂದು ಸೂಪರ್ ವೈಡ್ ಆ್ಯಂಡ್ 140 mm ನಿಮಗೆ ರೇಡಿಯಲ್ ರೇರ್ ಟೈರ್ ಬರುತ್ತೆ. ಓಕೆ ಅದು ಬಿಟ್ಟರೆ ನಿಮಗೆ ಸೈಡು ಫುಲ್ ಟ್ರಾಸ್ಟ್ ನೋಡ್ತಾ ಇರ್ಬೋದು. ಫುಲ್ ಟ್ರಾಸ್ಟ್ ಬಂದು ನಿಮಗೆ ನಮ್ಮ V3ಲಿ ಒಂಥರ ಡಿಫ್ರೆಂಟಾಗಿ ಕೊಡ್ತಿದ್ರು, ಬಟ್ ಇದರಲ್ಲಿ ಒಂಥರ ಡಿಫ್ರೆಂಟ್ ವಿ ಶೇಪಲ್ಲಿ ಕೊಟ್ಟಿದ್ದಾರೆ. ಫುಲ್ ಟ್ರಾಸ್ಟ್ ಸ್ವಲ್ಪ ಚೆನ್ನಾಗಿದೆ, ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ ವಿ ಶೇಪಲ್ಲಿ ಕೊಟ್ಟು ಆ್ಯಂಡ್ ತುಂಬ ಚೆನ್ನಾಗಿದೆ ವರ್ಷ ಫುಲ್ ಟ್ರಾಸ್ಟು. ಓಕೆ ಇಷ್ಟು V4ಅಲ್ಲಿ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಮೇನಾಗಿ ಬಂದು ಇಂಜಿನ್ ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ನಿಮಗೆ ಗೊತ್ತಿರ್ಬೋದು 155 cc ಆ್ಯಂಡ್ ಮ್ಯಾಕ್ಸಿಮಮ್ ಅವರ್ಸ್ ಪವರ್ ಬಂದು ನಿಮಗೆ 13.5 kW ಬರುತ್ತೆ ಆ್ಯಂಡ್ 18.4 fps ಬರುತ್ತೆ ಆ್ಯಂಡ್ 1000 rpm ಕೂಡ ಬರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟರ್ಕ್ ಹೇಳಬೇಕು ಅಂತಂದರೆ ನಿಮಗೆ 14.2 nm ಬರುತ್ತೆ, 14.2 nm ಬರುತ್ತೆ ಆ್ಯಂಡ್ 1.kgfm ಬರುತ್ತೆ. ಆ್ಯಂಡ್ ನಿಮ್ಮ rpm ಹೇಳಬೇಕು ಅಂದರೆ 7500 rpm ಕೂಡ ನಿಮಗೆ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಕೂಡ ನಿಮಗೆ ಸಿಗುತ್ತಿದ್ರಲ್ಲಿ. ಓಕೆ ಇದು ನಿಮಗೆ ಇಂಜಿನ್ ಫೀಚರ್ಸು. ಆ್ಯಂಡ್ ನಿಮಗೆ ನೋಡ್ತಾ ಇರ್ಬೋದು ಡೌನ್ ಸೈಡಲ್ಲಿ ನಿಮಗೆ ಕಂಪ್ಲೀಟ್ ನಿಮಗೆ ಡಬಲ್ ಡ್ಯುಯಲ್ ಆರ್ಮ್ ಬರುತ್ತೆ ಆ್ಯಂಡ್ ಸ್ಪೇಸ್ ಕೂಡ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಕೂಲೆಂಟ್ ನೋಡ್ತಾ ಇರ್ಬೋದು, ಕೂಲೆಂಟ್ ಕೂಡ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇದೇ ನಮ್ಮ V4 ಕಂಪ್ಲೀಟ್ ನಿಮಗೆ ಯಾವುದೇ ಥರ ನೋಡ್ತಾ ಇದ್ದೀರಾ ಕಂಪ್ಲೀಟ್ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ಓಕೆ ಇಷ್ಟು ನಮ್ಮ V4ಅಲ್ಲಿ ನಮ್ಮ ಇರೋ ಇಂಜಿನ್ ಕೆಪಾಸಿಟಿ ಏನಿದೆ ಇಷ್ಟು ನಾನು ಹೇಳಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇನ್ನು ಸೀಟ್ ಬಗ್ಗೆ ಹೇಳಬೇಕು ಅಂತಂದರೆ ನೀವು ನೋಡ್ತಾ ಇದ್ದರೆ ಸೀಟ್ ಬಂದು ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ತುಂಬ ರಫ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಸಾಫ್ಟ್ ಕೂಡ ನಿಮ್ಗೆ ಅಷ್ಟೊಂದು ಅನಿಸಲ್ಲ, ಒಳ್ಳೆ ಗ್ರಿಪ್ಪಲ್ಲಿ ಕೂಡ ನಿಮಗೆ ಸಿಗುತ್ತೆ, ಒಳ್ಳೆ ಗ್ರಿಪ್ ಇದೆ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಲಾಕರ್ ನೋಡ್ತಾ ಇರ್ಬೋದು, ಲಾಕರ್ ಬಂದು ನಿಮಗೆ V3ಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಲಾಕರ್ ಬಂದು ಏನಿದೆ ಮುಂದೆಗಡೆ ಫ್ರಂಟ್ ರೈಡ್ ಮಾಡ್ತಾರಲ್ಲ ಆ ಸೀಟ್ ಕೆಳಗಡೆ ಇತ್ತು, ಬಟ್ ಇದು ನಿಮಗೆ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ನಾನು ಓಪನ್ ಮಾಡೋಕ್ಕಾಗಲ್ಲ ಸಾರಿ. ಓಕೆ ಇದು ನಿಮಗೆ ಲಾಕರ್ ಇಲ್ದು ಕೊಟ್ಟಿದ್ದಾರೆ, ಬಟ್ ಒಳಗಡೆ ಯಾವ ಥರ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ ಅದು ನಾನು ಓಪನ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಇದು ಈ ಥರ ನಿಮಗೆ ಲಾಕರ್ ಬಂದು ನಿಮಗೆ ಈ ಸೈಡಲ್ಲಿ ಕೊಟ್ಟಿದ್ದಾರೆ. ನಮ್ಮದು V3ಅಲ್ಲೆಲ್ಲ ಸ್ಕ್ರೂ ಕೊಡ್ತಾಯಿದ್ರು, ಓಪನ್ ಮಾಡಬೇಕಿತ್ತು ಆ್ಯಂಡ್ ರಿಮೂವ್ ಮಾಡಬೇಕಿತ್ತು, ಬಟ್ ಇದರಲ್ಲಿ ನಿಮ್ಗೆ ಆ ಥರ ಅಲ್ಲ, ಕಂಪ್ಲೀಟ್ ನಿಮಗೆ ಡೈರೆಕ್ಟಾಗಿ ಲಾಕರ್ ಕೊಟ್ಟಿದ್ದಾರೆ. ಓಕೆ ನೋಡ್ತಾ ಇರ್ಬೋದು ಇಷ್ಟು ನಿಮ್ಮ V4ಅಲ್ಲಿ ಫೀಚರ್ಸ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಫ್ರೆಂಡು ಗಾಡಿ ಬೈ ಮಾಡಬೇಕು ಅಂತ ಸೊ ಬಂದಿದ್ದರು, ಅದ್ರ ಬಗ್ಗೆ ಡಿಫ್ರೆಂಟ್ ತೊಗೊಂಡಿದ್ದಾರೆ ಇನ್ಫಾರ್ಮೇಷನ್ ಎಲ್ಲ. ಸೊ ನೋಡಬೇಕು ಇನ್ನು ಅವ್ರು ಏನು ಮಾಡ್ತಾರೆ. ವರ್ಷನ್ 4 ಮೇಲೆ ಯಾವ ಚೆನ್ನಾಗಿದೆ ಬ್ರೋ ನಿಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಯಾವ ಚೆನ್ನಾಗಿದೆ, ವರ್ಷನ್ 4 ಇಲ್ಲ ಆ್ಯಂಡ್ ವರ್ಷನ್ ಇದು R15 M? ಎಮ್ ಎ ಎಮ್ ಎನ ಆಲ್ಮೋಸ್ಟ್ ಎಲ್ಲ ತುಂಬ ಜನ M ಲೈಕ್ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಎರಡೂ
ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ ಗಾಡಿನ ನೋಡೋಕ್ಕೆ, ಅಷ್ಟು ತುಂಬ ಜನ ಅಟ್ರ್ಯಾಕ್ಷನ್ ಆಗಿಬಿಟ್ಟಿದೆ ಗಾಡಿ ಒಂಥರ. ಓಕೆ, ನಿಮ್ಗೆ ಏನಾದರೂ ಇನ್ನೂ ಸಜೆಷನ್ ಬೇಕು ಅಂತಂದರೆ ಬನ್ನಿ ನಮ್ಮ ಬೆಂಗಳೂರು ವಿಳಾಸ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಇನ್ನು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ನಮ್ಮ ಈ ಬೆಂಗಳೂರು ವಿಳಾಸ ನಿಮ್ಗೆ ಸಿಗುತ್ತೆ. ನನ್ನ ಪ್ರಕಾರ ನಾನು ಬೆಂಗಳೂರು ವಿಳಾಸ ಲೈಕ್ ಮಾಡ್ತೀನಿ. ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ವೆರೈಟಿ ವೆರೈಟಿ ನಿಮಗೆ ವೀಡಿಯೋಗಳು ಮಾಡಾಕ್ತೀನಿ. ಸೊ ಇದು ನನ್ನ ಫೇವ್ರೇಟ್ ಬೈಕ್ ಅಂತಲೇ ಹೇಳ್ಬೋದು. ನೋಡೋಣ, ನನ್ನ ಟೈಮ್ ಚೆನ್ನಾಗಿತ್ತು ಅಂದರೆ ಇದನ್ನು ಬೇಕಾದ್ರೆ ಇಳಿಸಿದ್ರು ಇಳಿಸ್ತೀನಿ. ಸದ್ಯಕ್ಕೆ ಬೇಡ, ಅಷ್ಟು ಬಜಾರ್ ಇಲ್ಲ ನಮ್ಮ ಹತ್ರ, ಇರೋದ್ರಲ್ಲಿ ತೃಪ್ತಿ ಪಡೋಣ. ಓಕೆ, ದೆನ್ ಕೆಳಗಡೆ R15 M ಇದೆ, ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ. ಸೊ ಇದು ಪಾರ್ಟ್ 1, ಪಾರ್ಟ್ 2 ಬಂದು R15 M ದು, ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ಓಕೆ, ಟೇಕ್ ಕೇರ್.